सत्तदार ज्वेलर्स हुक्केरी, भर्जरी कैश डिस्काउंट, बंगारद आवरण बेलेयल्लि 10% डिस्काउंट, मजूरियल्लि 50% डिस्काउंट, बेल्लि पूजा सामान बेलेयल्लि 15% डिस्काउंट, बेल्लि चाळगळ बेलेयल्लि 30% डिस्काउंट, मजूरियल्लि 50% डिस्काउंट, यावदे वेस्टेज मत्तु जीएसटी इरुवुदिल्ल। हॉलमार्क आभरण, ಚೈನಗಳ ಆಭರಣ, ಬೆಳ್ಳಿ ಕಲುಂಬ್ರಗಳನ್ನು ಬಿಟ್ಟು ವ್ಯಾಪಾರ ನಮಗೆ, ಲಾಭ ನಿಮಗೆ. ಸಂಪರ್ಕಿಸಿ ಡಿಸಿಸಿ ಬ್ಯಾಂಕ್ ಎದುರುಗಡೆ ಹುಕ್ಕೇರಿ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ ನೀಸರಿ ಗಾರ್ಡನ್ ಕನ್ನಡ ಧ್ವಜಗಳಿಂದ ಶೃಂಗಾರಗೊಂಡಿದೆ. ಎಲ್ಲಿ ನೋಡಿದಲ್ಲಿ ಕನ್ನಡ ಬಾವುಟ. ವಿಶಾಲವಾದ ಕೆಎಸ್ ನರಸಿಂಹಸ್ವಾಮಿ ವೇದಿಕೆ, ವೇದಿಕೆ ಮೇಲೆ ನಿಡಸೋಶಿ ಜಗದ್ಗುರುಗಳ ಸಿಂಹಾರೋಹಣ, ಅವರ ಪಕ್ಕದಲ್ಲಿ ನಾಡಿನ ಹೆಸರಾಂತ ಸಾಹಿತಿಗಳು ಮತ್ತು ನವ ವಧುಗಳ ಉಪಸ್ಥಿತಿ. ಇದು ಆರತಕ್ಷತೆಯ ಕಾರ್ಯಕ್ರಮವೋ ಅಥವಾ ಕನ್ನಡ ಸಾಹಿತ್ಯ ಸಮ್ಮೇಳನವೋ ಎಂಬುವ ಗೊಂದಲದಲ್ಲಿ ಜನರು. ಇದು ಅಪ್ಪಟ ಕನ್ನಡ ಅಭಿಮಾನಿ ಕುಮಾರ್ ಸಂಧ್ಯಾರವರ ಆರತಕ್ಷತೆ ಕಾರ್ಯಕ್ರಮ ಇಂದು ವಿನೂತನವಾಗಿ ಜರುಗಿದೆ. ವಿಶ್ವ ಕನ್ನಡ ರಕ್ಷಕ ದಳದ ಸಂಚಾಲಕ ಸೋಲಾಪುರದ ಕುಮಾರ್ ತಳವಾರ್ ತನ್ನ ಮದುವೆ ಕಾರ್ಯಕ್ರಮವನ್ನು ದಾಂಪತ್ಯ ಸಾಂಗತ್ಯ ಎಂಬ ಶೀರ್ಷಿಕೆ ಅಡಿ ಪುಸ್ತಕ ಬಿಡುಗಡೆ, ದಾಂಪತ್ಯ ಕವಿಗೋಷ್ಠಿ, ಕನ್ನಡ ಪರ ಹೋರಾಟ ಸಂಕಥನ ಗೋಷ್ಠಿ ಹಾಗೂ ಸಾವಿತ್ರಿಬಾಯಿ ಫುಲೆ ಜಯಂತಿ ಮಾಡುವ ಮೂಲಕ ವಿನೂತನವಾಗಿ ಆಚರಿಸಿದರು. ನಿಡಸೋಶಿ ಮಠದ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ನೂತನ ವಧು ವರರನ್ನು ಆಶೀರ್ವದಿಸಿ ಮಾತನಾಡಿ, ಯಾವುದೇ ಆಡಂಬರವಿಲ್ಲದೆ ಸರಳವಾಗಿ ಕುಮಾರ್ ಸಂಧ್ಯಾರವರು ತಮ್ಮ ಆರತಕ್ಷತೆಯನ್ನು ಸಂಪೂರ್ಣ ಸಾಹಿತ್ಯದ ಒಲವಿನೊಂದಿಗೆ ದಾಂಪತ್ಯ ಜೀವನದ ಬಗ್ಗೆ ಕವಿಗೋಷ್ಠಿ ಮಾಡುವ ಮೂಲಕ ಆದರ್ಶಪ್ರಾಯರಾಗಿದ್ದಾರೆ ಎಂದರು. ಬೆಳಗಾವಿ ಜಿಲ್ಲೆಯ ವಿವಿಧ ಕನ್ನಡ ಪರ ಸಂಘಟನೆಯ ಮುಖಂಡರಾದ ಮಹಾಂತೇಶ್ ರಣಗಟ್ಟಿಮಠ್, ರಾಜು ನಾಶಿಪುಡಿ, ದಿಲೀಪ್ ಹೊಸಮನಿ, ದೀಪಕ್ ಗುಡಗನಟ್ಟಿ, ಪ್ರಮೋದ್ ಹೊಸಮನಿ, ವಿಕ್ರಮ್ ಕರಣಿ ನೂತನ ಕನ್ನಡ ಪ್ರೇಮಿ ದಂಪತಿಗಳಿಗೆ ಶುಭ ಹಾರೈಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಕುಮಾರ್ ಸಂಧ್ಯಾ ದಂಪತಿಗಳು, ಗಡಿ ಭಾಗದಲ್ಲಿ ಕನ್ನಡ ಉಳಿವಿಗಾಗಿ ಈ ಭಾಗದ ಜನರಿಗೆ ಜಾಗೃತಿ ಮೂಡಿಸುವುದು ಹಾಗೂ ಕನ್ನಡತನದ ಅಸ್ಮಿತೆಯಿಂದ ನಮ್ಮತನ ಕಾಪಾಡುವ ಉದ್ದೇಶದಿಂದ ಇಂದು ಚಿಕ್ಕ ಸಾಹಿತ್ಯ ಸಮ್ಮೇಳನ ಮಾಡುವ ಮೂಲಕ ನನ್ನ ಬಾಳ ಸಂಗಾತಿಯನ್ನು ವಹಿಸಿಕೊಂಡಿದ್ದೇನೆ ಎಂದರು. ನೂತನ ವಧು ಸಂಧ್ಯಾ ಮಾತನಾಡಿ, ಅವರಿಗೆ ಕನ್ನಡ ಮೇಲೆ ಇದ್ದ ಪ್ರೀತಿ ನೋಡಿ ನಾನು ಅವರ ಜೊತೆ ಕೈ ಜೋಡಿಸಿದ್ದೇನೆ. ಮುಂದೆ ಅವರ ಕನ್ನಡ ಪರ ಹೋರಾಟದಲ್ಲಿ ನಾನು ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುವೆ ಎಂದರು. ಈ ಸಂದರ್ಭದಲ್ಲಿ ಸಾಹಿತಿಗಳಾದ ಅಕ್ಬರ್ ಸರದಿ, ನಾಗೇಶ್ ನಾಯಿಕ್, ವೀರಣ್ಣ ಮಡಿವಾಳ್ಕರ್, ಮಹಾದೇವ್ ಕುಂಬಾರ್, ಶ್ರೀಶೈಲ್ ಮಠಪತಿ, ಎಲ್ ವಿ ಪಾಟೀಲ್ ಮೊದಲಾದ ಸಾಹಿತಿಗಳು ದಾಂಪತ್ಯ ಮತ್ತು ಕನ್ನಡ ಹೋರಾಟ ಮತ್ತು ಕುಟುಂಬ ನಿರ್ವಹಣೆ ಸವಾಲುಗಳು ಎಂಬ ಗೋಷ್ಠಿಗಳನ್ನು ನಡೆಸಿದರು. ಬೆಳವಿಯ ಶರಣಬಸವ ದೇವರು ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆಯವರ ಜಯಂತಿಯನ್ನು ಆಚರಿಸಿ ಮಾತನಾಡಿ, ದೇಶೀಯ ಭಾಷೆ ದೂರು ಮಾಡಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗಿ ಇಂದು ಕನ್ನಡ ನೆಲದಲ್ಲಿ ಕನ್ನಡಕ್ಕೆ ಅನ್ಯಾಯವಾಗುವ ಸಂದರ್ಭದಲ್ಲಿ ಕುಮಾರ್ ಸಂಧ್ಯಾರವರು ನಮಗೆ ಬಾಳು ಕೊಟ್ಟ ಕನ್ನಡ ನೆಲದಲ್ಲಿ ಕನ್ನಡ ಸಂಸ್ಕೃತಿಯ ಝೇಂಕಾರವಾಗಲಿ ಎಂದು ಸಾವಿತ್ರಿಬಾಯಿ ಫುಲೆಯವರ ಜಯಂತಿ ಆಚರಿಸುವ ಮೂಲಕ ಮದುವೆಯ ಆರತಕ್ಷತೆ ಮಾಡಿರುವುದು ಎಲ್ಲ ಕನ್ನಡಿಗರಿಗೆ ಆದರ್ಶಮಯವಾಗಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಸಾಹಿತಿಗಳು, ಕನ್ನಡ ಅಭಿಮಾನಿಗಳು, ವಿಶ್ವ ಕನ್ನಡ ಈಗ ಎಲ್ಲರನ್ನೂ ಕೂಡ ಕನ್ನಡ ಜಾಗೃತಿ ಪ್ರಜ್ಞೆ ಅಂತಕ್ಕಂಥದ್ದು ಮೂಡಬೇಕು ಅನ್ನೋ ವಿಚಾರ ಇಟ್ಕೊಂಡು ನಾನು ಈ ಕಾರ್ಯಕ್ರಮವನ್ನು ಒಂದು ಸ್ವಲ್ಪ ವಿಶೇಷವಾಗಿ ಎಲ್ಲರೂ ಮಾಡ್ಕೊಳ್ತಾರ, ಆದರೆ ಒಂದು ಸ್ವಲ್ಪ ವಿಶೇಷವಾಗಿ ನಾವು ಮಾಡೋಣ ಅಂತೇಳಿ ನಾನು ಮತ್ತು ನನ್ನ ಹೆಂಡತಿ ಜೊತೆಗೆ ನಾನು ಚರ್ಚೆ ಮಾಡಿ ಇಂಥ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾನು ರೂಪಿಸಿದ್ದೀನಿ. ನಾವೆಲ್ಲ ಈ ಕನ್ನಡ ಧ್ವಜ ಕನ್ನಡತನ ಅಂತಕ್ಕಂಥದ್ದು ನಮ್ಮ ಅಸ್ಮಿತೆ, ಆ ಅಸ್ಮಿತೆಯ ಒಂದು ಸಂಕೇತವಾಗಿ ನಿಲ್ತದೆ. ಬೇರೆಯವರಿಂದ ನಾವು ಪ್ರೇರಣೆಯನ್ನು ತೆಗೆದುಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರ ನಮ್ಮತನವನ್ನ ಕಾಪಾಡಿಕೊಳ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ. ಹೀಗಾಗಿ ಇಲ್ಲಿ ಎಲ್ಲಾ ಕಡೆಯೂ ಕೂಡ ಕನ್ನಡತನ ಅಂತಕ್ಕಂಥದ್ದು ಉಳಿಬೇಕು ಅನ್ನೋ ವಿಚಾರ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಅವರ ಕನ್ನಡ ಮೇಲಿದ್ದಂತ ಪ್ರೀತಿಯನ್ನ ನೋಡಿ ನಾನು ಅವರಿಗೆ ಕೈ ಜೋಡಿಸ್ಬೇಕಂತ ಸೇರಿ ಅವ್ರ ಜೊತೆ ಸೇರಿದ್ದೀನಿ. ಅದಕ್ಕಾಗಿ ಮುಂದೆ ಅವ್ರಿಗೆ ಕನ್ನಡಕ್ಕಾಗಿ ಯಾವುದಕ್ಕಾಗಿ ಕನ್ನಡ ಪರ ಹೋರಾಡಿದ್ರು ನಾನು ಅವ್ರ ಬೆನ್ನೆಲುಬಾಗಿ ಯಾವಾಗಲೂ ಅವ್ರ ಜೊತೆಯಾಗಿ ಅವ್ರ ಸಪೋರ್ಟ್ ಮಾಡ್ಕೊಂತಿರ್ತೀನಿ.
ಆದರೆ ಇವತ್ತು ಬಹಳಷ್ಟು ಲಗ್ನಗಳು ವೈಭವೀಕರಣದೊಂದಿಗೆ ದೇಶೀಯ ನೆಲದ ಚೌಕಟ್ಟನ್ನು ಮೀರಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೊಳಗಾಗಿ ದೇಶೀಯ ಒಂದು ಭಾಷೆಯನ್ನು ಗಣನೆಗೆ ತೆಗೆದುಕೊಳ್ಳದ ರೀತಿಯಲ್ಲಿ ಇವತ್ತು ಬಹಳಷ್ಟು ಕಡೆ ಕನ್ನಡದ ನೆಲದಲ್ಲಿ ಕರ್ನಾಟಕಕ್ಕೆ ಸಾಕಷ್ಟು ಕಡೆ ಅನ್ಯಾಯ ಆಗುವುದನ್ನು ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ನೋಡ್ತೇವೆ. ಕುಮಾರ ಸಂಧ್ಯಾ ಅರ್ಥಕ್ಷತೆ ಸಮಾರಂಭ ಘೋಷೆಯಲ್ಲಿ ಬಂಧುಗಳನ್ನೋರು ಬಂದು ಒಂದಿಷ್ಟು ಅಕ್ಷತೆಯನ್ನು ಪುಷ್ಪವನ್ನು ಹಾಕಿ ಊಟ ಮಾಡಿಕೊಂಡು ಹೋಗ್ಬೋದಾಗಿತ್ತು. ಆದರೆ ಎಂಥ ಒಂದು ವಿನೂತನ ಪ್ರಯೋಗವನ್ನು ಇವತ್ತು ಈ ದಂಪತಿಗಳು ಕೂಡ ಮಾಡಿದ್ದಾರೆ ಅಂದರೆ ನಾವು ಕನ್ನಡದ ನೆಲದವರು, ಕನ್ನಡ ನಾಡಿನವರು, ಕನ್ನಡದ ನೆಲ ನಮಗೆ ಅನ್ನ ಕೊಟ್ಟಿದೆ, ಅರಿವು ಕೊಟ್ಟಿದೆ, ಅಕ್ಷರ ಕೊಟ್ಟಿದೆ, ಬದುಕು ಕೊಟ್ಟಿದೆ, ಬಾಳ ಕೊಟ್ಟಿದೆ. ಅದಕ್ಕೆ ಇವತ್ತು ನಮ್ಮ ಬಾಳ ಜೀವನ ಕೂಡ ಅದು ಕನ್ನಡದ ಸಂಸ್ಕೃತಿಯ ಜಂಕಾರದೊಂದಿಗೆ ಪ್ರಾರಂಭ ಆಗಲಿ ಅಂತ ತಿಳ್ಕೊಂಡು ಒಂದು ವಿನೂತನ ಪ್ರಯೋಗವನ್ನು ಮಾಡಿದ್ದಾರೆ. ಸಂಧ್ಯಾ ಮತ್ತು ಕುಮಾರ್ ಇವರು ಒಂದು ವಿಶೇಷವಾದ ಕಾರ್ಯಕ್ರಮ ಬಹಳ ಸಿಂಪಲ್ ಆಗಿ ಆರತಾಕ್ಷತೆ ಜೊತೆಗೆ ಒಂದು ಸಾಹಿತ್ಯದ ಒಲವನ್ನು ಇಟ್ಟುಕೊಂಡು ಆ ಸಾಹಿತ್ಯದ ಒಲವಿನ ಮುಖಾಂತರವಾಗಿ ಒಳ್ಳೆಯ ಪುಸ್ತಕವನ್ನು ಬಿಡುಗಡೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಪುಸ್ತಕದ ಬಿಡುಗಡೆ ಅದರ ಜೊತೆಗೆ ದಾಂಪತ್ಯ ಜೀವನ ಹೇಗಿರಬೇಕು ಅನ್ನೋದನ್ನು ಒಂದು ಚಿಂತನೆಯನ್ನು ಇಟ್ಟುಕೊಂಡು ಅನೇಕ ಕವಿಗೋಷ್ಠಿಯನ್ನು ಕವಿಗಳನ್ನು ತರಿಸಿ ಕವಿಗೋಷ್ಠಿಯನ್ನು ಮಾಡಿದ್ದಾರೆ. ಇದು ಬಹಳ ಇನ್ನೊಂದು ಲಗ್ನಗಳಿಗೆ ಆದರ್ಶಪ್ರಾಯ.